ವಿರುದ್ಧ ರಾಜ್ಯ ಸರ್ಕಾರ ಮತ್ತೊಂದು ಹೋರಾಟ. ನಬಾರ್ಡ್ ಅನುದಾನದ ಹಂಚಿಕೆಯಲ್ಲಿ ತಾರತಮ್ಯ ಆರೋಪ ಕೇಳಿ ಬರ್ತಾ ಇದೆ. ಕಳೆದ ಬಾರಿ ಅನುದಾನಕ್ಕಿಂತ ಈ ಬಾರಿ ಒಟ್ಟು ಶೇಕಡ 58% ಕಡಿತ. ಕೇಂದ್ರ ಸಚಿವರ ಬಳಿ ಮಾತನಾಡಲು ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡಿಕೊಳ್ತಾ ಇದೆ. ನಿನ್ನೆ ಕೂಡ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸದಲ್ಲಿ ಹಣಕಾಸು ಸಚಿವೆ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರನ್ನ ಕೂಡ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸ್ತಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿತ್ತು. ಇದೀಗ ಹೋದ ವರ್ಷ ನೋಡಿದ್ರೆ ಶೇಕಡ 58% ಕಡಿತ ಮಾಡಿದ್ದಾರೆ ಹೋದ ವರ್ಷಕ್ಕಿಂತ ಈ ವರ್ಷ ಅನುದಾನ. ಹಾಗಾದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳಿ ಕೇಂದ್ರದಿಂದ ಈ ರೀತಿ ತಾರತಮ್ಯ ಆಗ್ತಾ ಇದೆಯಾ ಎನ್ನುವ ಪ್ರಶ್ನೆಗಳು ಮೂಡೋದು ಕೂಡ ಸಹಜ. ಇಂದು ಕೂಡ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿ ಮಾಡಿ ಎಲ್ಲಾ ವಿಚಾರಗಳ ಕುರಿತು ಸಿಎಂ ಸಿದ್ದರಾಮಯ್ಯ ಇವತ್ತು ಪ್ರಸ್ತಾಪವನ್ನ ಮಾಡಲಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ನಬಾರ್ಡ್ ಅನುದಾನದ ಹಂಚಿಕೆಯಲ್ಲಿ ನಿಜವಾಗ್ಲೂ ತಾರತಮ್ಯ ಆಗಿದೆಯಾ ಎನ್ನುವ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ತಾರತಮ್ಯ ಆಗಿದ್ರೆ ರಾಜ್ಯ ಸರ್ಕಾರದವರು ಯಾವ ರೀತಿ ಹೋರಾಟವನ್ನ ಮಾಡ್ತಾರೆ ಅನ್ನೋದು ಕೂಡ ನಾವು ನೋಡಬೇಕು. ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ಮತ್ತೊಂದು ಹೋರಾಟವನ್ನ ಮಾಡಲು ನಿರ್ಧರಿಸಿದೆ. ಈಗಾಗಲೇ ಹಿಂದಿನ ದಿನಗಳಲ್ಲೂ ಕೂಡ ಮಳೆಗಾಲದ ಸಂದರ್ಭದಲ್ಲೂ ಕೂಡ ನಮ್ಗೆ ತಾರತಮ್ಯ ಮಾಡ್ತಾ ಇದ್ದಾರೆ, ಅನುದಾನವನ್ನ ಕೊಡ್ತಿಲ್ಲ ಎನ್ನುವ ಆರೋಪ ಕೇಳಿ ಬರ್ತಾ ಇತ್ತು. ಮಾತುಕತೆ ವಿಫಲವಾದ್ರೆ ಮುಂದಿನ ಹೋರಾಟದ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ. ಈ ಹಿಂದೆ ದೆಹಲಿಯಲ್ಲೇ ಹೋರಾಟವನ್ನ ಮಾಡಿದ್ರು ಸಿದ್ದು ಸರ್ಕಾರದವರು. ತೆರಿಗೆ ಹಂಚಿಕೆಯಲ್ಲಿ ಮಲತಾಯಿ ಧೋರಣೆ ಅಂತ ಹೇಳಿ ಆರೋಪವನ್ನ ಮಾಡಿದ್ರು. ಇದೀಗ ಮತ್ತೆ ಹೋರಾಟದ ಸುಳಿವು ಕೊಟ್ಟಿದ್ದಾರೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಘೋಷಣೆಯಡಿ ನಡೆದಿತ್ತು ಪ್ರತಿಭಟನೆ. ಇದೀಗ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಅಣಿಯಾದ ಸರ್ಕಾರ ಈಗ ಮತ್ತೆ ಹೋರಾಟವನ್ನ ಮಾಡಲಿದ್ದಾರೆ. ಮಾತುಕತೆ ಏನಾದರೂ ವಿಫಲವಾಗಿ ನಮಗೆ ನಮ್ಮ ಬೇಡಿಕೆಗೆ ಅವರು ಸ್ಪಂದನೆ ಕೊಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಹೋರಾಟ ಮಾಡುವ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಈ ಹಿಂದೆ ದೆಹಲಿಯಲ್ಲೇ ಸಿಎಂ ಸಿದ್ದರಾಮಯ್ಯ ಸರ್ಕಾರದವರು ಹೋರಾಟವನ್ನ ಮಾಡಿದ್ರು. ರಾಜ್ಯ ಸರ್ಕಾರಕ್ಕೆ ನೀವು ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದ್ದೀರಾ, ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವರಿಗೆ ಯಾವೆಲ್ಲ ನೆರವುಗಳು ಬರಬೇಕು ಅದನ್ನ ಸೂಕ್ತ ಪ್ರಮಾಣದಲ್ಲಿ ಕೊಡ್ತಿಲ್ಲ ಎನ್ನುವ ಗಂಭೀರ ಆರೋಪವನ್ನ ಮಾಡ್ತಿದ್ರು. ಇದೀಗ ಮತ್ತೆ ಅದೇ ರೀತಿಯ ಹೋರಾಟ ಮರುಕಳಿಸುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ.